ಕಾಂಗ್ರೆಸ್ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಆಮೇಲೆ ಅನ್ನನ್ನು ಕೂಡ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಒಂದು ಹೇಳ್ತೀನಿ, ಕಾಂಗ್ರೆಸ್ಸಿಗೆ ಭರವಸೆ ಕೊಡೋದು ಇವತ್ತು ಇಂದಲವ, ಅವ್ರು ಮುಂಚೆಯಿಂದನೇ ಹೇಳ್ಕೊಂತ ಬಂದರು. ಇಂದಿರಾ ಶ್ರೀಮತಿ ಇಂದಿರಾ ಗಾಂಧಿ ಗರೀಬಿ ಹಟಾವು ಅಲ್ಲಿಂದ ಅವ್ರ ಘೋಷಣೆ. ಯಾವ ಗರೀಬರು ಹಟಾವಾಯಿತು, ಯಾವ ಅವ್ರ ಯೋಜನೆ ಘೋಷಣೆ ಮಾಡಿದ ಯೋಜನೆಗಳು ಜಾರಿ ತಂದಿದ್ದಾರೆ. ಚುನಾವಣೆಯಲ್ಲಿ ಹೆಂಗಾರು ಒಂದು ಇಷ್ಟಾರೋ ಸೀಟ್ ಗೆಲ್ಲಬೇಕು ಅಂತ ಈ ಸಾರಿ ಬರೆದಿಟ್ಕೊಳ್ಳಿ. ಇರೋಷ್ಟು ಸೀಟು ಗೆಲ್ಲಲ್ಲ. ಕಳೆದ ಬಾರಿ ಗೆದ್ದಂಥ 76 ಸೀಟಲ್ಲಿ ಅನೇಕರು ಕಾಂಗ್ರೆಸ್ ಬಿಟ್ಟು ಹೋದರು. ಈಗಾಗಲೇ 16-17 ಜನ ಬಿಟ್ಟು ಹೋದರು. ಇನ್ನೆಷ್ಟು ಜನ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಚುನಾವಣೆಗೆ ನಿಲ್ಲಂಥ ಅಭ್ಯರ್ಥಿಗಳು ಸಿಗಲ್ಲ ಅವರಿಗೆ. 224 ಕ್ಷೇತ್ರದಲ್ಲಿ ಸರಿಯಾದ ಅಭ್ಯರ್ಥಿಗಳು ಸಿಗೋದಿಲ್ಲ. ಹೋದ ಸರಿ 76 ತೊಗೊಂಡ್ರೆ ಅಷ್ಟು ಸೀಟ್ ತೊಗೊಂಡಕ್ಕೂ ಇವ್ರಿಗಾಗಲ್ಲ ಈ ಸರಿ. ಹಾಗಾಗಿ ಘೋಷಣೆಗಳು ಮೇಲೆ ಘೋಷಣೆಗಳು ಮಾಡ್ರಿ. ಘೋಷಣೆಗಳು ಮತ್ತು ಮುಖಾಂತರ ಓಟು ಬರುತ್ತೆ ಅನ್ನಂಗಿದ್ರೆ ನಾವು ಖಂಡಿತ ಅದಕ್ಕಿಂತ ಒಳ್ಳೆ ಘೋಷಣೆ ಮಾಡಕ್ಕೆ ನಮಗೆ ಬರುತ್ತೆ. ಕೃಷಿಯಿಂದ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಾವೇನೇನು ಘೋಷಣೆಗಳು ಮಾಡಿದ್ವಿ, ಘೋಷಣೆಗಳು ಮಾಡಿದ್ದು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಜಾರಿಗೆ ತರ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಇನ್ನೊಂದು ಇವತ್ತು ನೆನ್ನೆದಲ್ಲ, ಅನೇಕ ವರ್ಷಗಳದ ಈ ದೇಶ ಜನರ ಬೇಡಿಕೆ ಇತ್ತು. ರಾಮ ಮಂದಿರ ಕಟ್ಟಿದ್ದೀವಿ. ಆರ್ಟಿಕಲ್ 370 ಬಗ್ಗೆ ನಮ್ಮ ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ, ಅದು ಜಾರಿ ತಂದಿದ್ದೀವಿ. ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ, ಅದು ಜಾರಿ ತಂದಿದ್ದೀವಿ. ಈ ರೀತಿ ಏನೇನು ನಾವು ಘೋಷಣೆಗಳು ಮಾಡಿದ್ದೀವೋ ಆ ಘೋಷಣೆಗಳನ್ನು ಮೀರಿ ನಾವು ಕೆಲಸಗಳು ಮಾಡ್ತಾ ಬಂದಿದ್ದೀವಿ. ಉದಾಹರಣೆಗೆ ನರೇಂದ್ರ ಮೋದಿಯವರು ಕಳೆದ ಕೊರೋನಾ ಸಂದರ್ಭದಲ್ಲಿ ಇದ್ದಂಥ ಅಕ್ಕಿ ಗೋಧಿ ಏನು ಕೊಡಬೇಕು ಅನ್ನೋದಿತ್ತು ಅದು ಕೊಟ್ಟು ಮತ್ತೊಂದು ವರ್ಷ ನಾವು ಮುಂದುವರಿಸಿದ್ದೀವಿ. ಇದು ಯಾವ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಹೇಳಿರಲಿಲ್ಲ. ಅದ್ರ ಜನರ ಸಂಕಷ್ಟಕ್ಕೆ ತಕ್ಕಂತೆ ಅದಕ್ಕೆ ಕೆಲಸ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರದ್ದು. ಇದನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಡೋದು ಭಾಳ ಸುಲಭ, ಎಲ್ಲ ಪಾರ್ಟಿಗಳು ಕೂಡ ಹೆಂಗಿದ್ರು ನನಗೆ ಗೆಲ್ಲಲ್ಲ ಅಂತೇಳಿ ಇಂದ್ರನು ಚಂದ್ರನು ತಂದು ನಿಮಗೆ ಕೊಡ್ತೀವಿ ಅಂತಂದರೆ ಜನ ನಂಬ್ತಾರೇನೇ ಕಾಂಗ್ರೆಸ್ನ? ಒನಪ್ಪ 70 ನೀವು ಆಡಳಿತ ಮಾಡಿದ್ರಿ, ನೀವು ಕೊಟ್ಟಂಥ ಭರವಸೆಲ್ಲ ಏನೂ ಈಡೇರಿಸಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಮೂಲೆಗೆ ತಳ್ಳಿದ್ದೀವಿ ಅಂತ ಈ ಕಾಲಕ್ಕೆ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ಸನ್ನು ಸೋಲಿಸಿದ್ದಾರೆ. ಈ ಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 2024ರ ಚುನಾವಣೆ ಲೋಕಸಭೆಯಲ್ಲಿ ಖಂಡಿತ ಕಾಂಗ್ರೆಸ್ಸು ನೆಗೆದು ಬಿದ್ದೋಗುತ್ತಿದೆ, ಯಾವ ಅನುಮಾನನೂ ಇಲ್ಲ. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.